ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಅಡುಗೆ ಅಂತೂ ಏನು ರುಚಿಯಾಗಿತ್ತಪ್ಪ, ಆ ರುಚಿ ಇನ್ನೂ ನನ್ನ ನಾಲ್ಗೆಲೆ ಇದೆ ಕಣೆ, ಅದಕ್ಕೆ ಎಲ್ಲಕ್ಕೆ ಹಾಕ್ಕೊಳ್ಳೋಣ ಅಂತ. ಅಲ್ಲ, ನೀನು ಇತ್ತೀಚೆಗೆ ತುಂಬ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದೇನೋ ಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ ಅಂತಾರಲ್ಲ, ಒಲೆ ಮೇಲೆ ಪಾತ್ರೆ ಹಿಡಿ, ಅದರಲ್ಲಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ, ಆಮೇಲೆ ನೋಡಿದ್ರೆ ಮೆತ್ತಗಾಗಿರುತ್ತೆ ಅದನ್ನು ಜಜ್ಜಿ. ನಿಜವಾಗ್ಲೂ ಎಷ್ಟು ಉಪಯೋಗ ಗೊತ್ತಾ ಅದೆಲ್ಲ. ನೀನು ಹಾಗೆ ಮಾಡ್ತಿದ್ದೀನಿ ಅತ್ತೆ, ಅದು ಟ್ಯೂಬ್ ಅಲ್ಲ ಯೂಟ್ಯೂಬ್. ಯೂಟ್ಯೂಬ್ ಹೇಳಕ್ಕೆ ನಂಗೆ ಬರಲ್ವ? ತುಂಬ ಚೆನ್ನಾಗಿ ಮಾಡ್ತೀಯ ಬೇಡಮ್ಮ. ಅತ್ತೆ, ನನ್ನ ಕೈ ಅಡುಗೆ ರುಚಿ ನಿಮಗೆ ಗೊತ್ತಾಗಲ್ವಾ? ಆದರೆ ಇವತ್ತು ನಾನು ಮಾಡಿದ್ದಲ್ಲ, ರುಕ್ಕು ಅಡುಗೆ ಮಾಡಿದ್ದು. ಈ ವಯಸ್ಸಲ್ಲಿ ಹೆಣ್ಮಕ್ಳು ತಿಂದು ತಟ್ಟೆನೂ ಎತ್ತಿಡಲ್ಲ ಅಂತದ್ರ ನಮ್ಮ ರುಕ್ಕು ನಾನು ಬೇಡ ಬೇಡ ಅಂತ ಹೇಳಿದ್ರು ಚಕಚಕ ಅಂತ ಅಡುಗೆ ಮಾಡಿಬಿಟ್ಲು. ಹೌದಾ ರುಕ್ಕು, ನೀನು ಮಾಡಿದ್ಯಾ? ತುಂಬ ಚೆನ್ನಾಗಿ ಮಾಡಿದ್ದೆ ಬೇಡಮ್ಮ. ಅಜ್ಜಿ ಇಷ್ಟಪಟ್ಟು ತಿನ್ನೋರಿದ್ಬಿಟ್ರೆ ಮಾಡಿ ಹಾಕೋದಕ್ಕೆ ನಂಗೆ ತುಂಬ ಇಷ್ಟ. ನೀನು ಕಟ್ಕೊಳ್ಳೋನು ಪುಣ್ಯ ಮಾಡಿದ್ದೆ ಬಿಡು. ಅದೇನೋ ಹೇಳ್ತಾರಲ್ಲ ಗಾದೆ, ಗಂಡನ ಗೆಲ್ಲಬೇಕು ಅಂದರೆ ಅವನು ಹೊಟ್ಟೆ ಮೂಲಕ ಅಂತ. ಹಾಂ, ನೀನು ಈ ರೀತಿ ರುಚಿ ರುಚಿಯಾಗಿ ಮಾಡಾಗ್ತಾ ಇದ್ರೆ ನೀನು ಬಿಟ್ಟೆ ಕರಲಲ್ಲ ನೋಡು. ಅಜ್ಜಿ ಹಾಗಂತೀರಾ? ಡೌಟೇ ಬೇಡ ರುಕ್ಕು, ನನಗಂತೂ ನಿನ್ನ ಅಡುಗೆ ಮೊದಲಿಂದನೂ ಇಷ್ಟ. ಅಜ್ಜಿ, ಮೊದಲು ನಾನು ಊರಲ್ಲಿದ್ನಲ್ಲ, ಆಗ ದಿನ ಬೆಳಿಗ್ಗೆ ಎದ್ದು ನನಗೆ ಕಾಫಿ ಮಾಡ್ಕೊಡೋಳು. ಈಗಲೂ ಇಲ್ಲೂ ಮಾಡ್ಕೊಡ್ತೀನಲ್ಲ ಮಾವ. ರುಕ್ಕು ಒಳ್ಳೇದೇ ಮಾಡಿದೆ, ಇನ್ಮೇಲೆ ಅಡುಗೆ ಮನೆ ಡಿಪಾರ್ಟ್ಮೆಂಟ್ನ ನೀನು ಬಯಸ್ಕೊಬಿಡು, ನಮ್ಮ ಜಾನುಗೆ ರಜಾ ಕೊಟ್ಬಿಡೋಣ. ದಿನಕ್ಕೊಂದು ಹೊಸ ರುಚಿ ಮಾಡ್ತಾ ಇರೋ ನಾವು ತಿಂತಾ ಇರ್ತೀವಿ. ಆ ಪಿಜ್ಜಾ ಬರ್ಗರ್ ಅಂತ ಹೇಳಿರ್ತಾರಲ್ಲ, ಅವ್ರಿಗೆ ಇದನ್ನು ತಿನ್ನೋ ಭಾಗ್ಯ ಎಲ್ಲಿ ಸಿಗಬೇಕು, ಎಲ್ಲಿ ಸಿಗಬೇಕು? ನಿನ್ನ ಭಾಗ್ಯಕ್ಕಷ್ಟು ಬೆಂಕಿ ಬಿತ್ತು. ಇದ್ರ ರೇಟ್ ಎಷ್ಟು ಗೊತ್ತಾ? ನೀವ್ ಎಲ್ರು ಸೇರ್ಕೊಂಡು ಒಂದ್ ಹೊತ್ತು ಊಟ ಮಾಡ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಬೆಲೆ ಇದು. ಮುಚ್ಚೆ ಬಾಯಿನ ಸಾಕು, ಅನ್ನನ ದುಡ್ಡಲ್ಲಿ ಅಳಿಯೋದಕ್ಕೆ ನಿನ್ಗೊಬ್ಬಳಿಗೆ ಸಾಧ್ಯ ನೋಡು. ಅಯ್ಯೋ ಬಿಡಿ ಅಜ್ಜಿ, ಇದೇನ್ ದೊಡ್ಡ ಸಾಧನೆನಾ? ನಾಯಿ ತಿನ್ನೋ ಬಂದ್ ಮಧ್ಯೆ ಸೊಪ್ಪು ತರಕಾರಿ ಹಾಕಿ ಕೊಡ್ತಾರೆ, ಇದನ್ನ ಇವಳು ಉಷ್ಟಾನ ಭೋಜನ ಅಂತ ತಿಂತಾಳೆ. ಕರೆಕ್ಟ್ ಆಗಿ ಹೇಳ್ದೆ ರುಕ್ಕು, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ. ಬರ್ತಾ ಬರ್ತಾ ನೀವೆಲ್ಲರೂ ಅವಳ ಜೊತೆ ಸೇರ್ಕೊಂಡು ಅತಿಯಾಗಾಡ್ತಿದ್ರ, ಇದು ಚೆನ್ನಾಗಿರಲ್ಲ. ಮತ್ತೆ ನಿನ್ ನಾಯಿ ಬಂದು ಚೆನ್ನಾಗಿರುತ್ತಾ? ನೋಡೋ, ನನ್ನ ವಿಷಕ್ಕೆ ಬರಬೇಡ, ಕಾಲು ಕೆರ್ಕೊಂಡು ನನ್ನ ವಿಷಕ್ಕೆ ಬಂದಿಲ್ಲ ಅಂದರೆ ತಿನ್ನ ಅರ್ಗಲ್ವಾ? ನಾ ತಿಂದಿರೋದು ನನ್ಗೆ ಅರ್ಗುತ್ತೆ, ನೀನ್ ನಾಯಿ ಬಂದು ಅರ್ಗುತ್ತಾ ಅಂತ ನೀ ನೋಡ್ಕೊ. ಬಹುಶಃ ಅದು ಕರಗದೇನೆ ನಿನ್ ಕೊಬ್ಬು ತುಂಬಿ ತುಳುಕ್ತಿರ್ಬೋದು. ಬಾಲ, ಅವಳ ಬಾಯ್ ಮುಚ್ಚಿಸ್ತೀಯೋ ಇಲ್ವೋ? ಏ, ನಮ್ಮಿಬ್ರು ಜಗಳ ಮಧ್ಯೆ ಮಾವನ ಯಾಕೆ ತರ್ತಿದ್ಯಾ? ಮಾವನ ವಿಷಕ್ಕೆ ಬಂದ್ರೆ ನಾನು ಸುಮ್ಮನಿರಲ್ಲ. ಏನೇ ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಶಾಂತಿ ಶಾಂತಿ, ಅದೇನೋ ಗಾದೆ ಹೇಳ್ತಾರಲ್ಲ, ಕೈಲಾಗದವ ಮೈ ಪರಚಿಕೊಂಡ ಅಂತ, ಹಾಗೆ ಅವಳು ಸುಮ್ಮನಾಕು. ಅಜ್ಜಿ ಹೇಳ್ತಾ ಇದಾರೆ ಅಂತ ಬಿಡ್ತಿದ್ದೀನಿ, ಇಲ್ಲ ಅಂದ್ರೆ ಇತ್ತು ನಿನ್ಗೆ. ಇವತ್ತು ಎಲ್ಲಿಂದ ನಾವು ಬಂದು ನಮ್ಮ ಮನೆಗೆ ವಕರಿಸ್ಕೊಂಡಿದ್ಯಾ? ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ಥೂ ರುಕ್ಕು, ಅವಳು ಎಲ್ಲ ಮಾತಕ್ಕೂ ನಿನ್ ಕೌಂಟರ್ ಕೊಡ್ಬೇಡ್ವೆ, ಮೊದ್ಲೇ ಬಾಲ ತೊಳೆದು ಹಾವಿನ ತರ ಆಡ್ತಾಳವಳು. ಇರ್ಲಿ ಬಿಡಿ ಹೇಳಿ ಅಂದ್ರೆ, ನೀವಂತೂ ಅವಳಿಗೆ ಏನು ಹೇಳಲ್ಲ, ಇವಳಾದ್ರೂ ಆಗಾಗ ಮಾತಾಡ್ತಿರ್ಲಿ, ಸ್ವಲ್ಪ ಬಿಸಿ ಆದ್ರೂ ಮುಟ್ಟುತ್ತೆ, ಇಲ್ಲ ಅಂದ್ರೆ ಅವಳಾಡಿದ್ದೆ ಆಟ ಆಗೋಗ್ಬಿಡುತ್ತಿಲ್ಲಿ. ಕೇಳಿದ್ದೀಯ ಮಾವ, ನನಗೆ ಅವ್ಳ ಸಪೋರ್ಟ್ ಇದೆ, ನೀನು ಅವಳ ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಡು, ನನಗದೊಂದು ಚೂರು ಇಷ್ಟ ಆಗಲ್ಲ. ಚೇತ್ನ, ನನ್ನ ನೀರಿನ ಬಾಟಲೇ ಮರ್ತ್ಬಿಟ್ಟೆ, ನೀನು ಹೋಗ್ತಿರು, ನಾನು ತಗೊಂಡ್ಬರ್ತೀನಿ. ಸರಿ ಸರ್.
ನಮಸ್ತೆ ಮೇಡಮ್. ಯಾವ್ರು ಮೇಡಮ್? ಅರೆ ಹೆಸರಾದ್ರೂ ಹೇಳಿ ಮೇಡಮ್. ಯಾವ ಊರ? ನಿಮ್ ಊರಿಗೆ ಹೆಸರೇ ಇಲ್ವಾ? ಯಾರು ಹೆಸರಿಲ್ದ್ರೆ ಊರಿಂದ ಬಂದ ಹೇಳು. ಇದ್ಯಾದ ಹಳ್ಳಿ ಗುಗ್ಗು ಮಗ, ಊರ ಹೆಸರು ಹೇಳೋದಕ್ಕೂ ಎದುರ್ಕೊಂತಿದೆ. ಅವಳು ಇರ್ಲಿ ಹೇಳಮ್ಮ, ನಿಮ್ಮ ಊರ ಹೆಸರು ಏನಂತ? ಮಾತಾಡಿಸ್ತಾ ಇದೀವಿ ತಾನೆ, ಏನು ಹಂಗೆ ಹೋಗ್ತೀಯಾ? ಓ ಬಂದ್ಯಾ? ಒಬ್ಳು ಹಳ್ಳಿಗಿರಾಕಿ, ಇನ್ನೊಬ್ಳು ಗಲ್ಲಿಗಿರಾಕಿ. ಒಬ್ಳು ಚೂಡಿದಾರ, ಇನ್ನೊಬ್ಳು ಸೀರೆ. ವಾಹ್, ಸಾಕತ್ತಾಗಿದೆ ಕಾಂಬಿನೇಷನ್. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಸುಮ್ಮನೆ ಯಾಕ್ರೂ ತೊಂದರೆ ಕೊಡ್ತೀರಾ? ಇದನ್ನೇನ್ ಕಾಲೇಜ್ ಅನ್ಕೊಂಡ್ಬಿಟ್ಟಿದ್ದೀರಾ? ಪೊಲೀಸ್ ಅಕಾಡೆಮಿ ಇದು. ಮರ್ಯಾದೆಯಿಂದ ದಾರಿ ಬಿಡ್. ದಾರಿ ಬಿಡ್ಬೇಕಂತ ಪ್ರೀತ್ವಿ, ಪಾಪ ಮಕ್ಳು ಎದುರ್ಕೊಂಡ್ಬಿಟ್ರು. ಸುಮ್ಮನೆ ತೊಂದರೆ ಕೊಡ್ಬೇಡಿ. ಕೊಟ್ರ ಕೊಟ್ಟಿದ್ದನ್ನ ವಾಪಸ್ ಕೊಡ್ತೆ, ಹಾಗೆ ಇಟ್ಕೊಳ್ಳೋ ಮಗಳೇ ಅಲ್ಲ. ಏಯ್, ನನ್ ಯಾರು ಗೊತ್ತಾ? ಯಾರು? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ, ಮತ್ ನನಗೆ ಹೇಗ್ ಗೊತ್ತಾಗ್ಬೇಕಮ್ಮ? ಸದ್ಯಕ್ಕಂತೂ ಹುಡ್ಗಿರ್ನ ಚುಡಾಯಿಸೋ ಲೋಫರ್ ತರ ಕಾಣಿಸ್ತಿದ್ಯ. ಈಗ ನಮ್ಮ ಪಾಡಿಗೆ ನಮ್ಮನ್ನ ಬಿಡ್ಲಿಲ್ಲ ಅಂದ್ರೆ ಪೊಲೀಸ್ ಕೆಲ್ಸನ ಟ್ರೈನಿಂಗ್ ಅಲ್ಲೇ ಶುರು ಮಾಡ್ಕೊಳ್ಬೇಕಾಗುತ್ತೆ. ನೋ ಪ್ರೆಷೋ, ಅವಳನ್ನ ನೋಡಿದ್ರೆ ತುಂಬಾ ಡೇಂಜರಸ್ ಅನಿಸ್ತಿದ್ದಾಳೆ. ನಮಗೆ ಅವಳ ಸಾಹಸ ಬೇಕಾ? ಈಗಷ್ಟೇ ಬಂದಿದ್ದೀವಿ, ಸುಮ್ಮನೆ ನಮ್ಮ ಕೆಲಸನ ಮುಗಿಸ್ಕೊಂಡು ಹೋಗೋಣ. ನನ್ನೆ ಯಾರು ಅಂತ ಕೇಳ್ತಾಳೆ, ನಾನು ಯಾರು ಅಂತ ತೋರಿಸ್ತೀನಿ. ಆದಷ್ಟು ಬೇಗ ನಾನು ಯಾರು ಅಂತ ತೋರಿಸ್ತೀನಿ. ಇವಳಿಗೆ ಯಾಕೋ ಮೊದಲನೇ ದಿನಾನೇ ತುಂಬ ಕಿರಿಕ್ ಮಾಡ್ಕೊಳ್ಳೋ ತರ ಇದ್ದಾಳೆ. ಅದೇನಾಗುತ್ತೋ ನೋಡೋಣ. ಇರೋ ಈ ಕ್ಯಾರೆಕ್ಟರ್ ಯಾಕೋ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಆಟಾಡಿಸ್ಬೋದು. ಏ ಹುಡುಗಿ, ಕೈ ತೆಗಿ. ಅಣ್ಣ ಪಾಪ, ಊಟ ಕೊಡಿ ಅಣ್ಣ. ಏನು, ಅವಳು ವಕಾಲತ್ತು ಹೋಯ್ತಾ ಇದೆಯಾ? ಲೇಟ್ ಆಗಿ ಬಂದ್ರೆ ಊಟ ಕೊಡಲ್ಲ ಅಷ್ಟೇ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.